नमस्कार, नानु पृथ्वीराज हारनहल्ली। देशदाद्यंत अग्निपथ योजनेगे विरोध हिन्नेलेयल्लि मूरु सेना पड़े मुख्यस्थरिंद महत्वद सुद्दिगोष्ठी। अग्निपथ योजनेय गोंदल निवारणेगे सुद्दिगोष्ठियन्न नडेसलागता इदे। मूरु पड़ेयवरु अंद्रे आर्मी नेवी एयरफोर्स ई मूरु पड़ेय मुख्यस्थरिंद महत्वद सुद्दिगोष्ठी। अग्निपथ योजने युवकरिगे अनुकूलकर आगलिदे, ಹೆಚ್ಚು ಉದ್ಯೋಗಾವಕಾಶ ಸಿಗಲಿಕ್ಕೆ ಇದು ಸಹಕಾರಿಯಾಗುತ್ತೆ। ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ। ಇದು ಈಗಿನ ಯೋಜನೆ ಅಲ್ಲ, 1989 ರಲ್ಲೇ ಉದ್ದೇಶಿಸಲಾಗಿತ್ತು। ಇದು ಈಗಿನ ಯೋಜನೆ ಅಲ್ಲ, 1989 ರಲ್ಲೇ ಉದ್ದೇಶ ಇತ್ತು ಇದನ್ನ ಜಾರಿಗೆ ತರಬೇಕು ಅಂತ। ವೇತನ ತಾರತಮ್ಯ ನಿವಾರಣೆ ಆಗುತ್ತೆ, ದೇಶ ಸೇವೆಗೆ ಅವಕಾಶ ಸಿಗುತ್ತೆ ಎಲ್ಲರಿಗೂ ಕೂಡ। ಇದು ಅತ್ಯುತ್ತಮ ಯೋಜನೆ ಅಂತ ಹೇಳಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ। ನಿವೃತ್ತಿ ಆಗುವಂತವರಿಗೆ ಸೇನೆಯ ವಿವಿಧೆಡೆ ಮೀಸಲಾತಿ ಸಿಗುತ್ತೆ। ಈಗಾಗಲೇ ನಿನ್ನೆ ಹೇಳಿದ್ರು ರಕ್ಷಣಾ ಇಲಾಖೆಯವರು, ಟ್ವೀಟ್ ಅನ್ನು ಮಾಡಿದ್ರು, 10% ಮೀಸಲಾತಿ ಸಿಗುತ್ತೆ। ಯಾರೆಲ್ಲ ಅಗ್ನಿಪಥ ಅಗ್ನಿವೀರರು ಇರ್ತಾರೆ ಅವರಿಗೆ ರಕ್ಷಣಾ ಇಲಾಖೆಯಲ್ಲಿ ರಕ್ಷಣಾ ಇಲಾಖೆಗೆ ಒಳಪಡುವಂತ ಎಲ್ಲಾ ಉದ್ಯೋಗಗಳಲ್ಲೂ 10% ಅಷ್ಟು ಮೀಸಲಾತಿ ಇರುತ್ತೆ ಅಂತ। ಆನ್ಲೈನ್ ಮೂಲಕ ಶೀಘ್ರವೇ ನೋಂದಣಿ ಕಾರ್ಯ ನಡೆಯುತ್ತೆ ಅಂತ ಹೇಳಿದ್ದಾರೆ। ಮೂರು ಸೇನಾ ಪಡೆ ಮುಖ್ಯಸ್ಥರಿಂದ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಾಯಿತು। ಇದಕ್ಕೂ ಮೊದಲು ಕೇಂದ್ರ ರಕ್ಷಣಾ ಸಚಿವರಿಂದ ಮೀಟಿಂಗ್ ಅನ್ನು ಮಾಡಲಾಯಿತು। ರಾಜನಾಥ್ ಸಿಂಗ್ ಅವರ ನಿವಾಸದಲ್ಲಿ ಈ ಮೂರು ಜನರನ್ನು ಕೂಡ ಕರೆಸಿ ಮಾತುಕತೆಯನ್ನು ಮಾಡಲಾಯಿತು। ಅದಾದ ಮೇಲೆ ಅವರು ಪ್ರೆಸ್ ಮೀಟ್ ಅನ್ನು ಮಾಡಿದರು ಅಗ್ನಿಪಥ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ। ಅಂಡ್ ರಿಜಿಸ್ಟ್ರೇಷನ್ ಶುರು ಕರ ಸಕ್ತೆ ಹೈ ಜಾಯಿನ್ ಇಂಡಿಯಾ ಆರ್ಮಿ ವೆಬ್ಸೈಟ್ ಪರ। पहला जो रैलीज है हमारा, ये फर्स्ट हाफ ऑफ अगस्त में शुरू हो जाएंगे। हमारा सिस्टम ऑफ रिक्रूटमेंट थोड़ा सा फर्क है, इसमें हमारा पहला रैलीज होते हैं, फिजिकल टेस्ट एंड मेडिकल, उसके बाद हमारा जो एंट्रेंस एग्जाम होता है एंड देन वी सेंड फॉर अ कॉल अप एज पर द मेरिट। तो इसलिए हमारा जो रैलीज अगस्त सितंबर अक्टूबर नवंबर चलेगा, ये दो बैचेस में हमारा इंडक्शन होंगे इनटू द ट्रेनिंग सेंटर्स। पहला जो लॉट है जो ज़्यादातर तकरीबन 25,000 का आसपास है, वो आएंगे बाय दिसंबर फर्स्ट वीक और दिसंबर सेकंड वीक। द नेक्स्ट लॉट विल कम इन द फर्स्ट हाफ ऑफ फ़रवरी 23। In this whole, approximately 40,000 of the recruits for the Agnipath system will be inducted. ये जो rallies है हमारा तकरीबन